ದೇಶದಲ್ಲಿ ಕೊರೋನಾ ಮೂರನೇ ಅಲ್ಲಿ ಆತಂಕ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲ ರಾಜ್ಯಗಳಿಗೂ ಕೇಂದ್ರ ಗೃಹ ಇಲಾಖೆಯಿಂದ ಒಂದು ಪತ್ರ ರವಾನೆಯಾಗಿದೆ ಗೃಹ ಕಾರ್ಯದರ್ಶಿಯಾದಂಥ ಅಜಯ್ ಭಲ್ಲಾ ಅವರಿಂದ ಪತ್ರ ರವಾನೆಯಾಗಿದ್ದು ಎಲ್ಲ ರಾಜ್ಯಗಳಿಗೂ ಕೊರೋನಾ ನಿಯಂತ್ರಣಕ್ಕೆ ಕಾರ್ಯ ಪ್ರವೃತ್ತರಾಗಬೇಕಿದೆ ಕೆಲವು ರಾಜ್ಯಗಳ ಜಿಲ್ಲಾ ಪ್ರದೇಶಗಳಲ್ಲಿ ಕೇಸ್ಗಳು ಹೆಚ್ಚಾಗ್ತಾ ಇದೆ ಹಬ್ಬಗಳ ಸಂದರ್ಭದಲ್ಲಿ ಹೆಚ್ಚೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕಡ್ಡಾಯವಾಗಿ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಜಾರಿ ಆಗಬೇಕು ಸೋಂಕು ಹೆಚ್ಚಾದಲ್ಲಿ ಜಿಲ್ಲಾಡಳಿತವೇ ಹೊಣೆಯಾಗಲಿದೆ ರಾಜ್ಯಗಳಿಗೆ ಕೇಂದ್ರ ಗೃಹ ಇಲಾಖೆಯಿಂದ ಪತ್ರ ರವಾನೆಯಾಗಿದ್ದು ಮೂರನೇ ಅಲೆ ಆತಂಕದ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಇಲಾಖೆಯಿಂದ ಈ ಒಂದು ಪತ್ರ ರವಾನೆ ಆಗಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ದೆಹಲಿ ಪ್ರತಿನಿಧಿ ಜಗದೀಶ್ ಜಗದೀಶ್ ಈಗ ಎಲ್ಲಾ ರಾಜ್ಯಗಳು ಕೂಡ ಒಂದು ಪತ್ರ ರವಾನೆಯಾಗಿದೆ ಆ ಪತ್ರದಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖಿಸಲಾಗಿದೆ ಜಗದೀಶ್ ನಾಗೇಂದ್ರ ಬಾಬು ಈಗಾಗಲೇ ಕೇಂದ್ರ ಸರ್ಕಾರ ಕೊರೋನಾ ವಿಚಾರವಾಗಿ ಬಹಳಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇದೆ ಯಾಕಂದ್ರೆ ಮೂರನೇ ಅಲೋ ಬರೋ ಅಲೆ ಬರೋಕ್ಕಿಂತ ಮುಂಚಿತವಾಗಿ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳೋದು ಮತ್ತೆ ರಾಜ್ಯಗಳಿಗೆ ಎಲ್ಲಾ ರೀತಿಯ ಏನಂತಂದ್ರೆ ಕಟ್ಟೆಚ್ಚರ ಕೊಡುವಂತಹ ಕೆಲಸಕ್ಕೂ ಸಹಿತ ಈಗಾಗಲೇ ಕೇಂದ್ರದ ಗೃಹ ಇಲಾಖೆ ಮಾಡಿಕೊಂಡಿರುವಂಥದ್ದು ಹಾಗಾಗಿ ಏನಂದ್ರೆ ಕೇಂದ್ರದ ಗೃಹ ಇಲಾಖೆಯ ಕಾರ್ಯದರ್ಶಿ ಆಗಿರತಕ್ಕಂತಹ ಅಜಯ್ ಭಲ್ಲಾ ಅವರು ಏನಂದ್ರೆ ಒಂದು ಪತ್ರವನ್ನ ರಾಜ್ಯ ಸರ್ಕಾರಗಳಿಗೆ ಬರೆದಿದ್ದಾರೆ ಮತ್ತೆ ಜಿಲ್ಲಾ ಸಹಿತ ಏನಂತಂದ್ರೆ ಪತ್ರವು ಹಂಚಿಕೆ ಆಗಿರುವಂಥದ್ದು ಅಲ್ಲಿ ಬಹಳಷ್ಟು ಪ್ರಮುಖವಾಗಿರುವಂಥ ವಿಚಾರ ಕೆಲವೊಂದು ಪ್ರಸ್ತಾಪನೆ ಮಾಡಿರುವಂಥದ್ದು ಏನಂದರೆ ಈಗಾಗಲೇ ಟೆಸ್ಟ್ ಮಾಡಬೇಕು ಟ್ರ್ಯಾಕ್ ಮಾಡಬೇಕು ಮತ್ತೆ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು ಅದರ ಜೊತೆ ಜೊತೆಗೆ ಏನಂದ್ರೆ ವ್ಯಾಕ್ಸಿನೇಷನ್ ಸಹಿತ ಹೆಚ್ಚಳ ಮಾಡಬೇಕು ನಿನ್ನೆ ತಾನೇ ದೇಶದಲ್ಲಿ ಒಂದೇ ದಿವಸದಲ್ಲಿ ಒಂದು ಕೋಟಿಗೂ ಹೆಚ್ಚು ಲಸಿಕೆಯನ್ನು ಕೊಡುವ ಮೂಲಕವಾಗಿ ಏನಂದ್ರೆ ದಾಖಲೆ ಪ್ರಮಾಣದಲ್ಲಿ ಲಸಿಕೆಯನ್ನು ನೀಡಲಾಗಿತ್ತು ಅದೇ ರೀತಿಯಾಗಿ ಏನಂದ್ರೆ ಮುಂದಿನ ದಿನಗಳಲ್ಲೂ ಇದೇ ಏನಂದ್ರೆ ಲಸಿಕೆ ಪ್ರಮಾಣವನ್ನ ಹೆಚ್ಚಳ ಮಾಡೋದರ ಜೊತೆ ಜೊತೆಗೆ ಆಯಾ ಜಿಲ್ಲೆಯ ಅಧಿಕಾರಿಗಳೇ ಅಲ್ಲಿನ ಜಿಲ್ಲೆಯ ಕೊರೋನಾ ಪರಿಸ್ಥಿತಿಯನ್ನು ನಿಭಾಯಿಸುವಂತಹ ಕೆಲಸಕ್ಕೆ ಮುಂದಾಗಬೇಕು ಒಂದು ವೇಳೆ ಏನಾದ್ರೂ ಆ ಜಿಲ್ಲೆಗಳಲ್ಲಿ ಏನಾದ್ರೂ ಕೊರೋನಾ ಪರಿಸ್ಥಿತಿಗಳು ಹೆಚ್ಚಳ ಆದರೆ ಅದಕ್ಕೆ ನೇರವಾಗಿ ಜಿಲ್ಲಾ ವೆ ಏನಂದ್ರೆ ಹೊಣೆ ಮಾಡ್ತೀವಿ ಅನ್ನೋ ಬಗ್ಗೆ ಸಹಿತ ಪತ್ರದಲ್ಲಿ ಉಲ್ಲೇಖನ ಮಾಡಲಾಗಿದೆ ಮತ್ತೆ ಮುಂದಿನ ದಿನಗಳಲ್ಲಿ ರಾಜ್ಯಗಳಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಬೇರೆ ಬೇರೆ ಹಬ್ಬಗಳು ಬರ್ತಾ ಇದೆ ಫಾರ್ ಎಕ್ಸಾಂಪಲ್ ಈಗ ಗಣೇಶ ಚತುರ್ಥಿ ಬರ್ತಾ ಇದೆ ತದನಂತರ ಏನಂದ್ರೆ ವಿಜಯದಶಮಿ ಬರುತ್ತೆ ಹೀಗೆ ಏನಂತಂದ್ರೆ ಹಬ್ಬಗಳ ಏನಂದ್ರೆ ತಿಂಗಳು ಅಂತಾನೆ ಹೇಳಬಹುದಾಗಿದೆ ಸೆಪ್ಟೆಂಬರ್ ತಿಂಗಳು ಹಾಗಾಗಿ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಬೇಜವಾಬ್ದಾರಿ ತಿಂದ ನಡ್ಕೊಳ್ಬಾರ್ದು ಯಾಕಂದ್ರೆ ಇತ್ತೀಚೆಗೆ ಕೇರಳದಲ್ಲಿ ಆಗಿರ್ತಕ್ಕಂತಹ ಘಟನೆ ಕಣ್ಣು ಮುನ್ಗಡೆ ಸಾಕ್ಷಿ ಇರುವಂಥದ್ದು ಯಾಕಂದ್ರೆ ಕೇರಳದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇತ್ತು ಅದೇ ಸಂದರ್ಭದಲ್ಲಿ ಓಣಂ ಬಂತು ಓಣ ಹಬ್ಬ ಬಂದ ನಂತರ ಏನಂದ್ರೆ ಜನರೆಲ್ಲರೂ ಸಹಿತನಂದ್ರೆ ಓಣ ಹಬ್ಬದಲ್ಲಿ ತಲ್ಲಿಂದ್ರ ಆದ್ರು ಮತ್ತೆ ಅಲ್ಲಿ ಹಬ್ಬದ ನಂತರದ ಕೊರೋನಾ ಪ್ರಕರಣಗಳ ಸಂಖ್ಯೆ ಮತ್ತೆ ಕೇರಳದಲ್ಲಿ ಹೆಚ್ಚಳ ಆಗ್ತಾ ಹೋಯ್ತು ಅಂದ್ರೆ ಶೇಕಡ ಅರವತ್ತೈದರಿಂದ ಎಪ್ಪತ್ತು ಪ್ರತಿಶತದ ಕೊರೋನಾ ಕೇಸ್ಗಳು ಇಡೀ ದೇಶದಲ್ಲಿಂದು ಕೇವಲ ಏನೋ ಕೇರಳದಲ್ಲೇ ಮಾತ್ರ ದಾಖಲಾಗುವ ಮೂಲಕವಾಗಿ ಏನಂತಂದ್ರೆ ಅದನ್ನೂ ಸಹಿತ ಕೇಂದ್ರ ಸರ್ಕಾರಕ್ಕೆ ತಲೆನೋವಾಗಿತ್ತು ಹಾಗಾಗಿ ನಿನ್ನೆಯೂ ಸಹಿತ ಕೇಂದ್ರ ಸರ್ಕಾರ ಕೇರಳಕ್ಕಾಗಿಯೇ ಹೊಸ ಮಾರ್ಗಸೂಚಿಯನ್ನು ಸಹಿತ ಕೊಟ್ಟಿದ್ರು ಹಾಗಾಗಿ ಇವತ್ತು ಏನಂದ್ರೆ ಇಡೀ ದೇಶಾದ್ಯಂತ ಕೊರೋನಾ ಪ್ರಕರಣಗಳ ಸಂಬಂಧಪಟ್ಟ ಹಾಗೇನಂತಂದ್ರೆ ಕೇಂದ್ರದ ಗೃಹ ಇಲಾಖೆಯ ಕಾರ್ಯದರ್ಶಿ ಅಜಯ್ ಭಲ್ಲಾ ಅವರು ಮತ್ತೊಂದು ಪತ್ರವನ್ನು ಬರೆದು ಆಯಾ ರಾಜ್ಯಗಳಿಗೆ ಏನಂತಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಯಾವೆಲ್ಲ ರೀತಿಯಾಗಿ ಏನಂದ್ರೆ ಕೊರೋನಾ ತಡೆಗಟ್ಟೋದಲ್ಲಿ ಅದರಲ್ಲೂ ಪ್ರಮುಖವಾಗಿ ಮೂರನೇ ಅಲೆ ಬರೋಕ್ಕಿಂತ ಮುಂಚವಾಗಿ ಯಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಮತ್ತೆ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗಾದರೆ ಸದ್ಯಕ್ಕೆ ಈಗ ಮೂರನೇ ಆತಂಕ ಇದೆ ತಜ್ಞರು ಕೂಡ ಒಂದಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಸೆಪ್ಟೆಂಬರ್ ಅಕ್ಟೋಬರ್ನ ವೇಳೆ ಹೆಚ್ಚಾಗುವಂಥ ಸಾಧ್ಯತೆಗಳಿದೆ ಅಂತೇಳಿ ಆದರೆ ಇಲ್ಲಿ ಒಂದು ಅಂಶವನ್ನು ಗಮನಿಸಲೇಬೇಕು ಜಗದೀಶ್ ಕೆಲವೊಂದು ಜಿಲ್ಲೆಗಳಲ್ಲಿ ಇವತ್ತು ಹೆಚ್ಚಾಗ್ತಾ ಇದೆ ಅಂತೇಳಿ ಸೊ ಪ್ರಮುಖವಾಗಿ ಅಲ್ಲಿ ಫೈವ್ ಟಿಯನ್ನು ಜಾರಿಗೆ ಜಾರಿ ನಿಟ್ಟಿನಲ್ಲಿ ಕೇಂದ್ರ ಯಾವ ರೀತಿಯಾದಂಥ ಸೂಚನೆಗಳನ್ನ ಆಯಾ ಭಾಗಕ್ಕೆ ಕೊಡೋದಕ್ಕೆ ಮುಂದಾಗಿದೆ ಜಗದೀಶ್ ನಾಗೇಂದ್ರ ಬಾಬು ಇತ್ತೀಚೆಗೆ ಏನಂತಂದ್ರೆ ಮೊದಲು ಕೇಂದ್ರ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ್ರೂ ಸಹಿತ ನೇರವಾಗಿ ರಾಜ್ಯ ಸರ್ಕಾರಗಳಿಗೆ ಅದರಲ್ಲೂ ರಾಜ್ಯದ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಮಾನಿಟರ್ ಮಾಡ್ತಾ ಇತ್ತು ಆದರೆ ಈಗ ಹೇಗಿದೆ ಅಂದರೆ ಪರಿಸ್ಥಿತಿ ನೇರವಾಗಿ ಅವರು ಜಿಲ್ಲಾ ಅಧಿಕಾರಿಗಳನ್ನೇ ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು ಅಂದರೆ ಜಿಲ್ಲೆಯಲ್ಲಿ ಮತ್ತೆ ಗ್ರಾಮ ಪಟ್ಟದಲ್ಲಿ ಏನಾದರೂ ಕೊರೋನಾ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಯಿತು ಅಂದರೆ ಆಟೋಮೆಟಿಕ್ ಆಗಿ ಯಾವುದೇ ರಾಜ್ಯದಲ್ಲೂ ಸಹಿತ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗೋದಿಲ್ಲ ಹಾಗಾಗಿ ಕಳೆದ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಏನಂದ್ರೆ ಜಿಲ್ಲಾಧ್ಯಕ್ಷರ ಜೊತೆಗೆ ಮತ್ತೆ ಜಿಲ್ಲಾ ಏನಂದ್ರೆ ಡಿ ಸಿಗಳ ಜೊತೆಗೆ ಕುತ್ಕೊಂಡು ಚರ್ಚೆಯನ್ನು ಮಾಡಿದ್ರು ಮತ್ತೆ ಅಲ್ಲಿ ಯಾವೆಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಸಂಘರಿಸಿದ್ರು ಯಾಕಂದ್ರೆ ಎರಡನೇ ಅಲೆಯ ಕೊನೆ ಹಂತದಲ್ಲಿ ಸುಮಾರು ಮುನ್ನೂರ ಮೂವತ್ತೈದಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಕೊರೋನಾ ಪಾಸಿಟಿವಿಟಿ ದರ ಶೇಕಡ ಹತ್ತಕ್ಕೂ ಹೆಚ್ಚು ಪ್ರಮಾಣದಲ್ಲಿತ್ತು ಅದು ಬಹಳಷ್ಟು ಆತಂಕಕ್ಕೆ ಸಹಿತ ಕಾರಣ ಆಗಿತ್ತು ಮತ್ತೆ ಇತ್ತೀಚೆಗೆ ಮಹಾರಾಷ್ಟ್ರ ಆಗಿರ್ಬೋದು ಕೇರಳ ಆಗಿರ್ಬೋದು ಅಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಕೊರೋನಾ ಪ್ರಕರಣಗಳ ಸಂಖ್ಯೆ ಕೆಲವೊಂದು ರಾಜ್ಯ ಕೆಲವೊಂದು ಜಿಲ್ಲೆಗಳಲ್ಲಿ ಅಂದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ದಾಖಲೆ ಆಗ್ತಾ ಇದ್ದಾವೆ ಅಂತಹ ಜಿಲ್ಲೆಗಳನ್ನ ಮೊದಲು ಗುರುತಿಸಬೇಕು ಅಲ್ಲಿ ಏನಂದ್ರೆ ಟೆಸ್ಟ್ ಮಾಡಬೇಕು ಟ್ರೀಟ್ಮೆಂಟ್ ಅನ್ನು ಕೊಡಬೇಕು ಮತ್ತೆ ಟ್ರ್ಯಾಕ್ ಅನ್ನು ಮಾಡಬೇಕು ಟ್ರ್ಯಾಕ್ ಯಾಕೆ ಅಂತಂದ್ರೆ ಬಹಳಷ್ಟು ಜನ ಕೊರೋನಾ ಪ್ರಕರಣಗಳು ಬಂದ್ರೂ ಸಹಿತ ಏನಂದ್ರೆ ಅವರ ಜೊತೆ ಕಾಂಟ್ಯಾಕ್ಟ್ ಇರೋಂಥ ಸಿಗ್ತಾ ಇಲ್ಲ ಹಾಗಾಗಿ ಅದನ್ನ ಟ್ರ್ಯಾಕ್ ಮಾಡಿ ಅವರಿಗೂ ಸಹಿತ ಏನಂದ್ರೆ ಕೊರೋನಾ ಟೆಸ್ಟ್ ಅನ್ನ ಜಾಸ್ತಿ ಮಾಡೋದಕ್ಕೂ ಸಹಿತ ಏನಂದ್ರೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅದರ ಜೊತೆ ಜೊತೆಗೆ ವ್ಯಾಕ್ಸಿನೇಷನ್ ಅನ್ನು ಹೆಚ್ಚಳ ಮಾಡ್ತಾ ಹೋಗ್ತಾ ಹೋದ್ರೆ ಯಾಕಂದ್ರೆ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಕರ್ನಾಟಕದಲ್ಲೂ ಸಹಿತ ಏನಂದ್ರೆ ಸ್ವತಃ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ನಾವು ಪ್ರತಿ ದಿವಸ ಕರ್ನಾಟಕದಲ್ಲಿ ಒಂದೇ ದಿವಸದಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಕೊರೋನಾ ಏನೋ ವ್ಯಾಕ್ಸಿನೇಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಪ್ರತಿ ಜಿಲ್ಲೆಯಲ್ಲೂ ಮತ್ತೆ ಪ್ರತಿ ರಾಜ್ಯದಲ್ಲೂ ಇದೇ ರೀತಿಯಾಗಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಕಡಿಮೆಯನ್ನು ಮಾಡೋ ಸಲುವಾಗಿ ಯಾವಾಗ ವ್ಯಾಕ್ಸಿನೇಷನ್ ಪ್ರಮಾಣವನ್ನು ಹೆಚ್ಚಳ ಮಾಡ್ತಾರಲ್ಲ ಆಟೋಮೆಟಿಕ್ ಆಗಿ ಅದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಕೊರೊನಾ ಕಡಿಮೆ ಮಾಡ್ಬೋದು ಅನ್ನೋ ಲೆಕ್ಕಾಚಾರ ಕೇಂದ್ರ ಸರ್ಕಾರದ್ದು ಹಾಗಾಗಿಯೇ ಜಿಲ್ಲೆಗಳ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಫೋಕಸ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇತ್ತೀಚೆಗೆ ಆರೋಗ್ಯ ಸಚಿವರು ಅಂದರೆ ಕೇಂದ್ರದ ಆರೋಗ್ಯ ಸಚಿವರು ಸಹಿತ ಮನ್ಸುಖ್ ಮಾಂಡವಿಯ ಅವರು ಸಹಿತ ಬಹಳಷ್ಟು ರಾಜ್ಯಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಕೇರಳ ಆಗಿರ್ಬೋದು ಅಸ್ಸಾಂ ಆಗಿರ್ಬೋದು ಅರುಣಾಚಲ ಪ್ರದೇಶ ಎಲ್ಲೆಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗ್ತಿದೆ ಅಲ್ಲ ನೇರವಾಗಿ ಕೇಂದ್ರದ ಏನಂದ್ರೆ ಸಚಿವರುಗಳೇ ಹೋಗ್ತಾ ಇದ್ದಾರೆ ಅವ್ರ ಜೊತೆ ಕಾರ್ಯದರ್ಶಿಗಳು ಮತ್ತೆ ಅದರ ಜೊತೆಗೆ ಏನಂದ್ರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿನ ವಾಸ್ತವತೆಯನ್ನ ಮಾನಿಟರ್ ಮಾಡಿ ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲಾ ವ್ಯವಸ್ಥೆಯನ್ನ ಸಹಿತ ಮಾಡಿ ಬರ್ತಾ ಇದ್ದಾರೆ ಅಂದ್ರೆ ಮೂರನೇ ಅಲೆ ಯಾವುದೇ ಕಾರಣಕ್ಕೂ ಸಹಿತ ದೊಡ್ಡ ಮಟ್ಟಿಗೆ ಹೊಡೆತ ಕೊಡಬಾರ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಅಲೆ ಎಲ್ಲ ಯಾವೆಲ್ಲ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕು ಆ ರೀತಿಯಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಒಂದು ಕಡೆ ಆರೋಗ್ಯ ಇಲಾಖೆಯಿಂದ ಮತ್ತೊಂದು ಕಡೆಗೆ ಕೇಂದ್ರದ ಗೃಹ ಇಲಾಖೆ ಕಾರ್ಯದರ್ಶಿಗಳ ಮೂಲಕವಾಗಿ ಎಲ್ಲಾ ಕಡೆಯನ್ನು ಸಹಿತ ಕೊರೋನಾ ಮೂರನೇ ಹಂತ ತಡ ತಲುಪುವ ಮುಂಚಿತವಾಗಿ ಅದನ್ನ ತಡೆಗಟ್ಟುವಂತಹ ಕೆಲಸಕ್ಕೂ ಸಹಿತ ಮುಂದಾಗ್ತಾ ಇರುವಂತ ನಾಗೇಂದ್ರ ಬಾಬು ಓಕೆ ಹಾಗಾದ್ರೆ ಈಗ ಪ್ರಮುಖವಾಗಿ ಜಗದೀಶ್ ನೋಡಿ ರಾಜ್ಯಗಳೇ ಈಗ ಹೊಣೆಯನ್ನು ಹೊರಬೇಕಾಗುತ್ತೆ ಸೊ ಎಲ್ಲವೂ ಕೂಡ ಮುಖ್ಯವಾಗಿ ನೋಡಬೇಕಾಗುತ್ತೆ ಮುಂದಿನ ಹಂತದಲ್ಲಿ ಯಾವ್ಯಾವ ರಾಜ್ಯಗಳು ಯಾವ ಯಾವ ರೀತಿಯಲ್ಲಿ ಕ್ರಮವನ್ನು ಜರುಗಿಸ್ತಾರೆ ಅಂತೇಳಿ ಥ್ಯಾಂಕ್ ಯು ಜಗದೀಶ್